ನಮಸ್ಕಾರ ಗೆಳೆಯರೇ, ಸುದ್ದಿ ಮಾಹಿತಿ ಇತ್ತು ಚಾನೆಲ್ಗೆ. ಫಸಲ್ ಬಿಮಾ ಯೋಜನೆ ಕುರಿತು, ಬೆಳೆ ವಿಮೆ ಕುರಿತು ಮುಖ್ಯವಾದ ಮಾಹಿತಿ ರೈತರಿಗೆ ತೆಗೆದುಕೊಂಡು ಬಂದಿದ್ದೇನೆ. ಬೆಳೆ ವಿಮೆ ಯೋಜನೆ ಕುರಿತು ಈ ಒಂದು ಜಿಲ್ಲೆಯು ಕೂಡ ನಂಬರ್ ಒನ್ ಅಂತ ಅನಿಸಿಕೊಂಡಿದೆ ಗೆಳೆಯರೇ. ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡಿ. ನೀವು ಕೂಡ ಏನಾದರೂ ಫಸಲ್ ಬಿಮಾ ಯೋಜನೆ ಮೂಲಕ ಹಣವನ್ನು ಪಡಿಬೇಕಂತಿದ್ರೆ ವಿಡಿಯೋನ ತಪ್ಪದೆ ಪೂರ್ತಿಯಾಗಿ ನೋಡಿ ಗೆಳೆಯರೇ. ಸುದ್ದಿ ಮಾಹಿತಿ ಚಾನೆಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಶನ್ನ ಆನ್ ಮಾಡುವುದರ ಮೂಲಕ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನಿಮಗೆ ಮೊದಲು ಸಿಗುತ್ತದೆ. ಈ ಒಂದು ವಿಡಿಯೋಗೆ ಲೈಕ್, ವಾಟ್ಸಪ್ ನಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಗೆಳೆಯರೆ. ಬಹಳ ಮುಖ್ಯವಾದ ಮಾಹಿತಿ ಇದೆ, ಪ್ರತಿಯೊಬ್ಬರಿಗೂ ವಾಟ್ಸಪ್ ನಲ್ಲಿ ಶೇರ್ ಮಾಡಿ ಗೆಳೆಯರೆ. ಹೌದು ಗೆಳೆಯರೆ, ರಾಜ್ಯಕ್ಕೆ ನಂಬರ್ ಒನ್ ಅಂತ ಹೇಳಿ ಒಂದು ಜಿಲ್ಲೆ ಅನಿಸಿಕೊಂಡಿದೆ. ಆ ಜಿಲ್ಲೆ ಹೆಸರು ಬೀದರ್ ಜಿಲ್ಲೆ. ಹೌದು, ಬೀದರ್ ಜಿಲ್ಲೆ ರೈತರು 2016-17ರಲ್ಲಿ ಈ ಒಂದು ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ದೇಶದಲ್ಲಿಯೇ ಹೆಚ್ಚಿನ ಪರಿಹಾರ ಪಡೆಯುವ ಮೂಲಕ ನರೇಂದ್ರ ಮೋದಿಯವರು ಮತ್ತು ಹಾಗೂ ರಾಷ್ಟ್ರದ ಗಮನವನ್ನು ಸೆಳೆದಿದ್ದರು. ಹೌದು ಗೆಳೆಯರೆ, ಇದು ನಮ್ಮ ಬೀದರ್ ಜಿಲ್ಲೆ ರೈತರಿಗೆ ಒಂದು ಗುಡ್ ನ್ಯೂಸ್ ಆಗಿದ್ದು, ಕಳೆದ 3 ವರ್ಷದಲ್ಲಿ 300 ಕೋಟಿಗೂ ಅಧಿಕ ಪರಿಹಾರ ಪಡೆದಿರುವ ಜಿಲ್ಲೆ ರೈತರು ಈ ಒಂದು ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ 213,653 ರೈತರು ಮತ್ತೆ ನೋಂದಣಿ ಮಾಡಿಕೊಂಡಿದ್ದಾರೆ. ಈಗ ಬಹಳ ಒಂದು ರೈತರ ಒಂದು ಪ್ರಶ್ನೆ ಏನಾಗಿದೆ ಅಂದರೆ, ಫಸಲ್ ಬಿಮಾ ಯೋಜನೆ ಹಣ ಅವರಿಗೆ ಜಮಾ ಆಗಿಲ್ಲ. ಆದರೆ ನೀವು ಇಲ್ಲಿ ನೋಡಬಹುದು ಗೆಳೆಯರೆ, ಬೀದರ್ ಜಿಲ್ಲೆ ಕಳೆದ 3 ವರ್ಷದಲ್ಲಿ 300 ಕೋಟಿಗೂ ಅಧಿಕ ಪರಿಹಾರ ಪಡೆದಿದೆ ಎಂದು ತಿಳಿದು ಬಂದಿದೆ. ಇದರ ಮೂಲಕ ಅರ್ಥ ಆಗುತ್ತದೆ, ಫಸಲ್ ಬಿಮಾ ಯೋಜನೆ ರೈತರಿಗೆ ಒಂದು ಬಹಳ ಸಹಾಯವಾಗುತ್ತದೆ. ಮೊದಲು ನಿಮ್ಮ ಒಂದು ಪ್ರಕೃತಿ ಕೋಪಗಳಿಂದ ಬೆಳೆ ಹಾನಿಯಾದರೆ ಅಧಿಕಾರಿಗಳು ಬಂದು ನಿಮ್ಮ ಒಂದು ಬೆಳೆ ಸಮೀಕ್ಷೆ ಮಾಡ್ತಾ ಇದ್ರು. ಈಗ ಆ ಒಂದು ಬೆಳೆ ಸಮೀಕ್ಷೆ ಕೂಡ ಸ್ವತಃ ರೈತರೇ ಮಾಡಬಹುದು. ಅದಕ್ಕಾಗಿ ಬೆಳೆ ಸಮೀಕ್ಷೆ ಅಪ್ಲಿಕೇಶನ್ ಅನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಅದರ ಒಂದು ಕೊನೆ ದಿನಾಂಕ ಸೆಪ್ಟೆಂಬರ್ 24 ಆಗಿದೆ ಗೆಳೆಯರೆ. ಹೌದು, ಆಗಸ್ಟ್ 24 ಕೊನೆ ದಿನಾಂಕ ಆಗಿತ್ತು. ಒಂದು ಕೊರೋನಾ ಲಾಕ್ಡೌನ್, ಮತ್ತೊಂದು ಬಹಳಷ್ಟು ರೈತರಿಗೆ ಹತ್ತಿರ ಮೊಬೈಲ್ ಇಲ್ಲದೇ ಇರುವ ಕಾರಣ ಅದನ್ನೀಗ ಮತ್ತೆ ಸೆಪ್ಟೆಂಬರ್ 24ರವರೆಗೆ ಮುಂದೂಡಿದ್ದಾರೆ. ನಿಮ್ಮ ಹೊಲದ ಮುಂದೆ, ನಿಮ್ಮ ಒಂದು ಬೆಳೆದ ಬೆಳೆ ಮುಂದೆ ನೀವು ನಿಂತು ಫೋಟೋ ತೆಗೆದು ಅಪ್ಲೋಡ್ ಮಾಡಿದರೆ ಸಾಕು ಗೆಳೆಯರೆ, ನಿಮ್ಮ ಖಾತೆಗೆ ಒಂದು ವೇಳೆ ಏನಾದರೂ ಬೆಳೆ ಹಾನಿಯಾದರೆ ನಿಮಗೆ ಜಮಾ ಆಗುತ್ತದೆ. ಈಗ ಆಲ್ರೆಡಿ ಔರಾದ್ ತಾಲೂಕಿನಲ್ಲಿ 63,000 ರೈತರು, ಬಸವನ ಕಲ್ಯಾಣ ತಾಲೂಕಿನಲ್ಲಿ 45,000, ಬೀದರ್ನಲ್ಲಿ 213,000 ರೈತರು ಮತ್ತು ಹಮ್ನಾಬಾದ್ ತಾಲೂಕಿನಲ್ಲಿ 24,000. ಇದೇ ರೀತಿಯಾಗಿ ಬಹಳಷ್ಟು ರೈತರು ಈ ಒಂದು ಆಲ್ರೆಡಿ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಿದ್ದಾರೆ, ಮತ್ತು ಇದರ ಜೊತೆಗೇ ಫಸಲ್ ಬಿಮಾ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ಗೆಳೆಯರೆ. ನಿಮಗೆ ಒಂದು ಮುಖ್ಯದ ಮಾಹಿತಿ ತೆಗೆದುಕೊಂಡು ಬಂದಿದ್ದೇನೆ. ಕೃಷಿ ಇಲಾಖೆ ಅಧಿಕಾರಿಗಳ ಸಹಯೋಗದಿಂದ ಈಗ ಯೂನಿವರ್ಸಲ್ ಸಂಪೋ ಜನರಲ್ ಇನ್ಸೂರೆನ್ಸ್ ಕಂಪನಿ ರೈತರ ಬೆಳೆ ನಷ್ಟವಾದರೆ ಪರಿಹಾರ ಕೊಡಲಿದೆ ಗೆಳೆಯರೆ. ಹೌದು, ಈ ಒಂದು ಕಂಪನಿ ಮೂಲಕ ನೀವು ಫಸಲ್ ಬಿಮಾ ಅರ್ಜಿ ಸಲ್ಲಿಸಿದರೆ ಈ ಒಂದು ಕಂಪನಿ ನಿಮ್ಮ ನಷ್ಟವನ್ನು ಪರಿಹಾರದಲ್ಲಿ ನೀಡುತ್ತದೆ. ಫಸಲ್ ಬಿಮಾ ಯೋಜನೆ ಅತ್ಯಂತ ಕಡಿಮೆ ಪ್ರೀಮಿಯಂ ಮೊತ್ತ ಹೊಂದಿದ್ದರೂ ಬೆಳೆ ಹಾನಿಗೀಡಾದ ರೈತರಿಗೆ ಅತಿ ಹೆಚ್ಚು ಪರಿಹಾರ ಒದಗಿಸಿಕೊಡುವ ಒಂದು ಗುರಿ ಹೊಂದಿದೆ ಗೆಳೆಯರೆ. ಮತ್ತು ಈಗ ಆಲ್ರೆಡಿ ಆಹಾರ ಧಾನ್ಯ ಎಣ್ಣೆಕಾಳು ಬೆಳೆಯುವ ರೈತರಿಗೆ ಮುಂಗಾರು ಅವಧಿಯಲ್ಲಿ ಒಟ್ಟು ವಿಮಾ ಕಂತಿನ ಶೇಕಡ 1.5% ಪಾವತಿಸಿದರೆ ತೋಟಗಾರಿಕೆ ಹಾಗೂ ಹತ್ತಿ ಬೆಳೆಗಳಿಗೆ ಶೇಕಡ 5% ವಿಮಾ ಕಂತನ್ನು ನಿಗದಿಪಡಿಸಲಾಗಿದೆ ಗೆಳೆಯರೆ. ಆದರೆ ಮುಖ್ಯವಾದ ಮಾಹಿತಿ ಏನೆಂದರೆ, ವಿಮಾ ಕಂತಿನ ಉಳಿಕೆ ಮೊತ್ತವನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಮನಾಗಿ ಕೂಡ ಭರಿಸುತ್ತವೆ. ಅತಿವೃಷ್ಟಿ, ಅನಾವೃಷ್ಟಿ ಮತ್ತು ಕೀಟಬಾಧೆ, ಕಳಪೆ ಬೀಜ ಹಾವಳಿ ಸೇರಿದಂತೆ ಏನಾದರೂ ಹಾನಿ ಅಥವಾ ನಷ್ಟ ಉಂಟಾದರೆ ಈ ಒಂದು ಯೋಜನೆ ಮೂಲಕ ರೈತರಿಗೆ ಪರಿಹಾರ ಸಿಗುವುದು ಒಂದು ನಿಜಕ್ಕೂ ವಿಶೇಷವಾದ ಮಾತು. ಮತ್ತು ಗೆಳೆಯರೆ, ನಮಗೆ ಬಹಳಷ್ಟು ಕಮೆಂಟ್ನಲ್ಲಿ ಬರ್ತಾ ಇತ್ತು ಬೆಳೆ ಸಮೀಕ್ಷೆ ಅಪ್ಲಿಕೇಶನ್ ಫೋಟೋ ಅಪ್ಲೋಡ್ ಮಾಡಲು ನಮ್ಮ ಹತ್ತಿರ ಮೊಬೈಲ್ ಇಲ್ಲ ಅಂತೇಳಿ. ಅದರ ಮೇಲೆ ನಾನು ಚರ್ಚೆ ಮಾಡಿದಾಗ ಒಂದು ಸುದ್ದಿ ಬಂದಿದೆ ಗೆಳೆಯರೆ. ರೈತರ ಸಹಾಯಕ್ಕಾಗಿ ತರಬೇತಿ ಪಡೆದ ಖಾಸಗಿ ವ್ಯಕ್ತಿಗಳು ಕೃಷಿ ಇಲಾಖೆ ವತಿಯಿಂದ ನಿಯೋಜಿಸಿದ್ದು ಅವರ ಮೂಲಕ ಬೆಳೆ ಸಮೀಕ್ಷೆ ಅಪ್ಲೋಡ್ ಮಾಡಿಸಬಹುದಾಗಿದೆ ಎಂದು ತಿಳಿದಿದೆ ಗೆಳೆಯರೆ. ಖಾಸಗಿ ಅಪ್ಲೋಡ್ ಮಾಡುವ ಪ್ರತಿ ಫೋಟೋಗೆ 10 ರೂಪಾಯಿ ಅಥವಾ ಗರಿಷ್ಠ 20 ರೂಪಾಯಿ ಸರ್ಕಾರವೇ ನೀಡಲಿದೆ. ರೈತರು ಇಲ್ಲಿ ಯಾವುದೇ ಒಂದು ಹಣ ನೀಡಬಾರದು. ಒಂದು ವೇಳೆ ಏನಾದರೂ ಹಣ ಕೇಳಿದರೆ ಕೂಡಲೇ ಕೃಷಿ ಇಲಾಖೆಗೆ ಮಾಹಿತಿ ನೀಡುವುದು ಸೂಕ್ತ ಎಂದು ಕೂಡ ಕೃಷಿ ಇಲಾಖೆ ಸಚಿವರು ತಿಳಿಸಿದ್ದಾರೆ ಗೆಳೆಯರೆ. ಇವತ್ತಿಗೆ ಇಷ್ಟೇ ಇತ್ತು. ಮಾಹಿತಿನ ಆದಷ್ಟು ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಮತ್ತು ಸ್ಕ್ರೀನ್ ಮೇಲೆ ಕಾಣ್ತಿದ್ದಲ್ಲೇ ಗೆಳೆಯರೆ, ಈ ಒಂದು ವಿಡಿಯೋ ಬಹಳ ಮುಖ್ಯವಾಗಿದೆ. ತಪ್ಪದೇ ಹೋಗಿ ಈ ಒಂದು ವಿಡಿಯೋನ ಈಗಲೇ ಕ್ಲಿಕ್ ಮಾಡಿ. ಈಗಲೇ ಹೋಗಿ ಆ ಒಂದು ವಿಡಿಯೋನು ನೋಡಿ. ಆ ಒಂದು ವಿಡಿಯೋ ಕೂಡ ಬಹಳ ಮುಖ್ಯವಾದ ಮಾಹಿತಿ ಹೊಂದಿದೆ. ಈಗಲೇ ವಿಡಿಯೋ ನೋಡಿ.